ಗದ್ದೆ ಹಿತ್ತಲಲ್ಲಿ ಬೆಳೆಯೋ ಬಳ್ಳಿ ನಮ್ಮ ಬಾಳಿನ ಬಂಗಾರವಾಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಪ್ರಕೃತಿಯ ಸೊಬಗಲ್ಲಿ ಅದೆಷ್ಟೋ ಲಕ್ಷಗಟ್ಟಲೆ ಸೊಪ್ಪುಗಳಿವೆ, ಆದ್ರೆ ಅವುಗಳಲ್ಲಿ ಕೆಲವು ಮಾತ್ರ ಈಗಿನವರಿಗೆ ಪರಿಚಿತ. ಹಿಂದೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ವೈದ್ಯರ ಬಳಿ ಹೋಗುವ ಪರಿಪಾಠವಿರಲಿಲ್ಲ. ಬದಲಾಗಿ ಯಾವುದೋ ಗಿಡವನ್ನು, ಮರವನ್ನು ಅಥವಾ ಬಳ್ಳಿಯನ್ನು ಅವಲಂಬಿಸುತ್ತಿದ್ರು. ಹಾಗಾಗಿ ಇದೀಗ ಹೆಬ್ಬಾಡಿ ಸೊಪ್ಪಿನ ಉಪಯೋಗಗಳು ಗೊತ್ತಾದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಹೆಬ್ಬಾಡಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಕಿವುಚಿ ಅರ್ಧ ಲೀಟರ್ ನೀರಿಗೆ 10 ಎಲೆಗಳು ಸಾಕಾಗುತ್ತೆ. ಈ ನೀರು ಲೋಳೆಯಂತಾಗುತ್ತೆ. ಇದಕ್ಕೆ ಸಕ್ಕರೆ ಹಾಕಿ ಕುಡಿದ್ರೆ ದೇಹ ತಂಪಾಗುತ್ತೆ. ಬಿಸಿಲಿನ ಬೇಗೆಯಿಂದ ಬಳಲಿ ಬೆಂಡಾಗಿದ್ರೆ ಈ ಜ್ಯೂಸ್ ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ದೇಹಕ್ಕೆ ಉಷ್ಣವಾಗಿದ್ದಾಗ ಇದರ ಬಳಕೆ ಬಹು ಉಪಯುಕ್ತ. ಇನ್ನು ಉರಿಮೂತ್ರ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡುತ್ತೆ. ಕೂದಲಿಗೆ ಅತ್ಯುತ್ತಮ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಹೊಟ್ಟೆಯೊಳಗಿನ ಜಂತು ಹುಳುಗಳಿಗೆ ಇದು ಸೂಕ್ತ ಮನೆಮದ್ದು. ಇನ್ನು ಕಜ್ಜಿಗೆ ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ಒದಗಿಸಿದ್ದು ಮಲಮೂತ್ರ ವಿಸರ್ಜನೆಯ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಕಣ್ಣಿನಲ್ಲಿ ಉರಿ, ಕಣ್ಣು ಕೆಂಪಾಗುವುದು, ಕಣ್ಣಿನಲ್ಲಿ ತುರಿಕೆ ಇಂತಹ ಸಮಸ್ಯೆಗಳನ್ನು ಕೂಡ ಹೆಬ್ಬಾಡಿ ಸೊಪ್ಪು ಹೊರಹಾಕುತ್ತೆ. ಇನ್ನು ಹೆಬ್ಬಾಡಿ ಸೊಪ್ಪಿನ ಗೊಂಪನ್ನು ತಲೆಗೆ ಹಚ್ಚಿಕೊಂಡು ಸ್ವಲ್ಪ ಜ್ಯೂಸ್ ಕುಡಿಯಬೇಕು. ಇದರಿಂದ ಕಣ್ಣುಗಳು ತಂಪಾಗಿ ನಿಮ್ಮ ಕಣ್ಣು ಆರೋಗ್ಯವಾಗಿರಲು ಇದು ಸಹಾಯ ಮಾಡುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.